ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಎಲ್ಲರೂ ತುಂಬಾ ಇಷ್ಟಪಟ್ಟು ತಿನ್ನೋ ಪಾನಿಪುರಿನ ಮನೆಯಲ್ಲೇ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲೇದಾಗಿ ಒಂದು ಜಾರ್ಗೆ ಒಂದು ಹಿಡಿಯಾಗೋಷ್ಟು ಕೊತ್ತಂಬರಿ ಮತ್ತು ಎರಡು ಹಸಿಮೆಣಸಿನ್ಕಾಯಿ, ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಳ್ಳಿ, ಮತ್ತು ಒಂದು ಹಿಡಿಯಾಗುವಷ್ಟು ಪುದೀನ, ಒಂದು ಇಂಚ್ ಆಗುವಷ್ಟು ಶುಂಠಿನ, ಮತ್ತು ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ, ಮತ್ತು ಒಂದು ಅರ್ಧ ಲೆಮನ್ನ ಇಲ್ಲಿ ಹಿಂಡ್ಕೋತಾ ಇದ್ದೀನಿ. ಮತ್ತು ಇವಾಗ ಮಿಕ್ಸಿ ಮಾಡಿ ಇವಾಗ ಒಂದು ಬೌಲ್ಗೆ ತೆಕ್ಕೊಳ್ಳಿ. ನಾನಿಲ್ಲಿ ಫಿಲ್ಟರ್ ಮಾಡ್ತಾ ಇಲ್ಲ. ನಂತರ ನೀರು ಎಷ್ಟು ಬೇಕು ಅದಕ್ಕೆ ಆ್ಯಡ್ ಮಾಡ್ಕೊಳ್ಳಿ. ನೋಡಿ, ಇನ್ನೂ ನೀರು ಹಾಕ್ಕೋಬೋದು. ನಾನಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ, ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಚಾಟ್ ಮಸಾಲ, ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಇವಾಗ ಒಂಚೂರು ಬೆಲ್ಲ ಹಾಕ್ಕೋತಾ ಇದ್ದೀನಿ. ನಂತರ ಒಂದು ಬೌಲ್ ಆಗೋಷ್ಟು ಹುಣಸೆ ಹಣ್ಣಿನ ನೀರನ್ನ ಇದಕ್ಕೆ ಸೇರಿಸ್ಕೋತಾ ಇದ್ದೀನಿ. ಇವಾಗ ಇದನ್ನ ಸೈಡಲ್ಲಿಕ್ಕಿ 3-4 ಆಲೂಗಡ್ಡೆನ ಈ ರೀತಿ ಒಂದು ಬೌಲಲ್ಲಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ನಂತರ ಸಣ್ಣದಾಗಿ ಕತ್ತರಿಸಿರೋ ಈರುಳ್ಳಿನ, ಒಂದು ಈರುಳ್ಳಿನ ತಗೊಂಡಿದ್ದೀನಿ. ನಂತರ 1 ಟೇಬಲ್ ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡರ್, ಮತ್ತು ಗರಂ ಮಸಾಲ, ಮತ್ತು 1 ಟೇಬಲ್ ಸ್ಪೂನಷ್ಟು ಚಾಟ್ ಮಸಾಲ, ಇವಾಗ ಉಪ್ಪು 1 ಟೇಬಲ್ ಸ್ಪೂನ್, ಇವಾಗ ಅರ್ಧ ಲೆಮನ್ನ ಇದರಲ್ಲಿ ಹಿಂಡ್ಕೋತಾ ಇದ್ದೀನಿ. ನಂತರ ಕೊತ್ತಂಬರಿ, ಇದನ್ನೆಲ್ಲ ಹಾಕಿ ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ರೀತಿ ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು. ಹೊರಗಡೆ ತಿನ್ನೋಕ್ಕಿಂತ ಈ ರೀತಿ ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಪೂರಿನ ಮಾಡ್ಕೊಳ್ಳೋಣ. ನಾನಿಲ್ಲಿ ಎಣ್ಣೆನ ಕಾಯಕ್ಕಿಟ್ಕೊಂಡಿದ್ದೆ. ಎಣ್ಣೆ ಕಾದ್ಮೇಲೆ ಪೂರಿನ ಹಾಕ್ಕೊಳ್ಳಿ. ಚೆನ್ನಾಗಿ ಎಣ್ಣೆ ಕಾದಿರಬೇಕು. ನೋಡಿ, ನಾನಿಲ್ಲಿ ರೆಡಿಮೇಡ್ ಪೂರಿನ ತಗೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದ್ದಾವೆ. ನೀವು ಬೇಕಾದರೆ ಮನೆಯಲ್ಲೇ ಪೂರಿ ರೆಡಿ ಮಾಡ್ಕೊಳ್ಳಿ. ಇದೇ ರೀತಿ ಪೂರಿನ ಮಾಡ್ಕೊಳ್ಳಿ. ಎಣ್ಣೆ ಚೆನ್ನಾಗಿ ಕಾದರೆ ಚೆನ್ನಾಗಿ ಉಬ್ಬಿ ಬರ್ತವೆ. ಎಣ್ಣೆ ಚೆನ್ನಾಗಿ ಕಾಯಿಸ್ಕೊಳ್ಳಿ ಫ್ರೆಂಡ್ಸ್. ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇದೇ ರೀತಿ ನಾನು ಹೊಸ ಹೊಸ ವಿಡಿಯೋನ ಶೇರ್ ಮಾಡ್ತಾ ಇರ್ತೀನಿ. ನೋಡಿ ತುಂಬ ಚೆನ್ನಾಗಿ ಬರ್ತಾ ಇದ್ದಾವೆ ಫ್ರೆಂಡ್ಸ್. ಹೊರಗಡೆ ಪಾನಿಪುರಿ ತಿನ್ನೋದಕ್ಕಿಂತ ಈಸಿಯಾಗಿ ಮನೆಯಲ್ಲೇ ಈ ರೀತಿ ಪಾನಿಪುರಿನ ಮಾಡಿಕೊಂಡು ತಿನ್ನಿ. ಮಕ್ಕಳೂ ತುಂಬಾ ಇಷ್ಟಪಟ್ಟು ತಿಂತಾರೆ. ನೋಡಿ, ನಾನಿವಾಗ ಎಲ್ಲ ಪೂರಿನ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಮತ್ತು ಪಾನಿನೂ ರೆಡಿಯಾಗಿದೆ, ಮತ್ತು ಆಲೂಗಡ್ಡೆ ಸ್ಟಫಿಂಗು ರೆಡಿಯಾಗಿದೆ. ಮತ್ತು ನಾನಿಲ್ಲಿ ಒಂದು ಈರುಳ್ಳಿನ ಚಿಕ್ಕದೇ ಕಟ್ ಮಾಡಿಟ್ಕೊಂಡಿದ್ದೀನಿ, ಮತ್ತು ಸ್ವಲ್ಪ ಮಿಕ್ಸ್ಚರ್ ಇಟ್ಕೊಂಡಿದ್ದೀನಿ. ಇವಾಗ ಒಂದು ಪೂರಿನ ಈ ರೀತಿ ಹೋಲ್ ಮಾಡಿ ಇವಾಗ ಆಲೂಗಡ್ಡೆ ಸ್ಟಫಿಂಗ್ನ ಅದಕ್ಕೆ ಹಾಕ್ಕೊಂಡು ಈರುಳ್ಳಿ ಮತ್ತು ಮಿಕ್ಸ್ಚರ್ನ ಹಾಕ್ಕೊಂಡು
ನೋಡಿ ಪಾನಿನ ಹಾಕೋತಾ ಇದ್ದೀನಿ. ಈ ರೀತಿ ಟೇಸ್ಟ್ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ನೀವು ಇದೇ ರೀತಿ ಮನೇಲೇ ಪಾನಿಪುರಿ ಮಾಡಿ ಟೇಸ್ಟ್ ಹೇಗಿದೆ ಅಂತ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಮತ್ತು ಪಾನಿಪುರಿ ಯಾರಿಗೆಲ್ಲ ಇಷ್ಟ ಅಂತ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಇಷ್ಟೊತ್ತು ನನ್ನ ಚಾನಲ್ ನೋಡಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ ಯು.